ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಒಂದು ಚಟ್ನಿ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಮಾಡಲಿಕ್ಕೆ ನಾನು ಯಾವುದೇ ರೀತಿ ತೆಂಗಿನಕಾಯನ್ನು ಯೂಸ್ ಮಾಡಿಲ್ಲ. ವಿತೌಟ್ ಕೋಕೋನಟ್ಟಲ್ಲಿ ನಾನು ಹೇಗೆ ಚಟ್ನಿ ರೆಸಿಪಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಇನ್ಸ್ಟ್ಯಾಂಟಾಗಿ, ಟೇಸ್ಟಿಯಾಗಿ ರೆಡಿಯಾಗುವಂತಹದ್ದು ಈ ಚಟ್ನಿ. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ಹಾಗೆ ದೋಸೆ, ಇಡ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಪಲಾವು, ಚಿತ್ರಾನ್ನ ಅದಕ್ಕೂ ಕೂಡ ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ. ಅದರಲ್ಲೂ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಯಲ್ಲಿ ಈ ರೀತಿ ನೀವು ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಹುರುಗಡಲೆ ಚಟ್ನಿ ಅಂತಲೂ ಹೇಳ್ಬೋದು. ನೋಡಿ, ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಹುರುಗಡಲೆ ತೊಗೊಂಡಿದ್ದೀನಿ. ಹಾಗೆ ಕಲರ್ಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು 6-7 ಗುಂಟೂರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕೇವಲ ಇಷ್ಟೇ ಪದಾರ್ಥಗಳಿಂದ ಈ ಚಟ್ನಿ ರೆಸಿಪಿ ರೆಡಿಯಾಗುವಂಥದ್ದು. ಟೇಸ್ಟು ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ. ಇವಾಗ ಎಲ್ಲ ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು ಎಲ್ಲವನ್ನು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯನ್ನು ಯೂಸ್ ಮಾಡ್ತಾ ಇಲ್ಲ. ಟೇಸ್ಟು ಚೆನ್ನಾಗಿರುತ್ತೆ, ಒಂದ್ಸರಿ ನೀವು ಕೂಡ ಮಾಡಿ ನೋಡಿ ಹುರುಗಡಲೆ ಚಟ್ನಿನ. ಈ ತೆಂಗಿನಕಾಯಿ ಚಟ್ನಿಗಿಂತ ನಾವು ಈ ರೀತಿ ಹುರುಗಡಲೆ ಚಟ್ನಿ ಮಾಡಿಕೊಂಡಾಗ ನಾವು ತುಂಬ ನುಣ್ಣಗಿನ ರುಬ್ಬೋ ಅವಶ್ಯಕತೆ ನೋಡಿ. ಈ ರೀತಿ ಸ್ವಲ್ಪ ಒಂದು ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾನಿಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಒಂದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅದು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿರಬೇಕು. ಈ ರೀತಿ ಫ್ರೈ ಮಾಡಿ ಚಟ್ನಿಗೆ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ಫ್ರೈ ಆಗಿದೆ, ನಾವು ಚಟ್ನಿಗೆ ಹಾಕ್ಕೊಳ್ಳೋಣ. ನೀವು ಹೋಟೆಲ್ಗಳೆಲ್ಲೆಲ್ಲಾದರೂ ಹೋಗಿದ್ರೆ ಅಲ್ಲಿ ಜಾಸ್ತಿ ಈ ರೀತಿ ಹುರುಗಡಲೆ ಚಟ್ನಿನೇ ಕೊಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ಪಲಾವು ಮತ್ತು ಚಿತ್ರಾನ್ನಕ್ಕೂ ಕೂಡ ಕೊಡ್ತಾರೆ. ಇಡ್ಲಿ ದೋಸೆಗಂತೂ ಒಳ್ಳೆಯ ಕಾಂಬಿನೇಷನ್ನು. ನೋಡೋದ್ರಲ್ಲ ಹೇಗೆ ಮಾಡೋದು ಅಂತ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.